ಇನ್ನು ಬಿಜೆಪಿಯ ಕೋರ್ ಕಮಿಟಿ ಆರಂಭ ಆಗಿದೆ. ಕೋರ್ ಕಮಿಟಿಯ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಈ ನಡುವೆ ನಾನ್ಯಾಕೆ ಸಿಎಂ ಆಗಬಾರದು, ನನಗೇನು ಕೊರತೆ ಇದೆ ಅಂತ ಮುಖ್ಯಮಂತ್ರಿ ಆಸೆಯನ್ನ ಶಾಸಕ ಯತ್ನಾಳ್ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಆಗಬಲ್ಲೆ, ನನಗೇನು ಕೊರತೆ ಇದೆ? ಪಕ್ಷದಲ್ಲಿ ಪ್ರಾಮಾಣಿಕರನ್ನ ಸಿಎಂ ಮಾಡಬೇಕು ಅಂತ ಬಂದರೆ ನನ್ನ ಹೆಸರೇ ಫಸ್ಟ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಳ್ಳೆಯ ಮನುಷ್ಯರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರು ಒಳ್ಳೆಯವರಿದ್ದಾರೆ ಅಂಥವರನ್ನ ಮುಖ್ಯಮಂತ್ರಿ ಮಾಡಬೇಕು. ದೇವರು ಏನಾದರೂ ಆದೇಶ ಕೊಟ್ಟರೆ ನಾನೇ ಸಿಎಂ ಆಗೋದು ರಾಜ್ಯದಲ್ಲಿ. ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಯತ್ನಾಳ್ ಅವರು ಸಿಎಂ ಆಗುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಾನು ಯಾಕೆ ಸಿಎಂ ಆಗಬಾರ್ದು? ಮುಖ್ಯಮಂತ್ರಿ ಆಸೆ ಆಗುವಂತಹ ಆಸೆಯನ್ನು ಬಸನಗೌಡ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಪ್ರಾಮಾಣಿಕರನ್ನ ಸಿಎಂ ಮಾಡಬೇಕು ಅಂತ ಏನಾದರೂ ಬಂದರೆ ನಾನೇ ಸಿಎಂ, ನನ್ನ ಹೆಸರೇ ಫಸ್ಟ್ ಬರುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ್ ಮಾಡ್ಬೇಕಂತ ಬರ್ತೇನೆ ಅನಿಸ್ತು. ದೇವ್ರಿಗೂ ಆದೇಶ ಕೊಟ್ಟ ಅಂದ್ರೆ ನಾನೇ ಆಗ್ತೇನೆ. ಮಾಡ್ಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ, ನಾನು ಪ್ರಾಣ ಕೊಡ್ತೀನಿ, ಸುಡ್ಗಾಡಿಲ್ಲ. ಇಲ್ಲ ಮುಖ್ಯಮಂತ್ರಿ ಯಾಕಾಗಬಾರ್ದು ಹೇಳ್ರಿ, ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ್ ಮಾಡ್ಬೇಕಂತ ಬರ್ತೇನೆ ಅನಿಸ್ತು. ದೇವ್ರಿಗೂ ಆದೇಶ ಕೊಟ್ಟ ಅಂದ್ರೆ ನಾನೇ ಆಗ್ತೇನೆ. ಮಾಡ್ಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಇನ್ನು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಅಚ್ಚರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾತನಾಡುವ ಭರದಲ್ಲಿ ಅವರು ಸಿಎಂ ಆಗುವಂತಹ ಆಸೆ ವ್ಯಕ್ತಪಡಿಸಿದ್ದಾರೆ, ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಯಾಕೆ ಸಿಎಂ ಆಗಬಾರ್ದು? ಯಾರು ಒಳ್ಳೆಯವರಿದ್ದಾರೆ ಅಂಥವ್ರು ಸಿಎಂ ಆಗಬೇಕು, ಒಳ್ಳೆಯ ಮನುಷ್ಯರನ್ನು ಮುಖ್ಯಮಂತ್ರಿ ಮಾಡಬೇಕು. ಒಂದು ವೇಳೆ ದೇವರೇನಾದರೂ ಆದೇಶ ಕೊಟ್ಟಿದ್ದೆ ಆದರೆ ನಾನೇ ಸಿಎಂ ಆಗೋದು ಅಂತ ಬಾಗಲಕೋಟೆಯಲ್ಲಿ ಅಚ್ಚರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಕ್ಷದಲ್ಲಿ ಪ್ರಾಮಾಣಿಕರನ್ನು ಪಕ್ಷ ಸಿಎಂ ಮಾಡಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ಸಿಎಂ ಆಗಬಲ್ಲೆ, ನನಗೇನು ಕೊರತೆ ಇದೆ ಸಿಎಂ ಆಗೋದಕ್ಕೆ? ನಾನು ಸಿಎಂ ಆಗಬಲ್ಲೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಒಂದು ರೀತಿಯಾಗಿ ಇದು ಮುಂದಿನ ದಿನಗಳಲ್ಲಿ ನಾನು ಕೂಡ ಸಿಎಂ ಅಭ್ಯರ್ಥಿ ಅನ್ನುವಂತಹ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆ ಜೊತೆಗೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಒಂದು ವಿಚಾರಗಳು ಈ ಒಂದು ಮಾತಿನಿಂದ ತಿಳಿದು ಬರುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈ ಹೇಳಿಕೆಯನ್ನು ಪರಿಗಣಿಸುತ್ತೆ, ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಈ ಹೇಳಿಕೆಯನ್ನು ಪರಿಗಣಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ.